ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಸಮಸ್ತ ನಾಡಿನ ಮಡಿವಾಳ ಜನಾಂಗದ ಶ್ರೀ ವೀರಗಂಟೆ ಮಡಿವಾಳ ಮಾಚಿದೇವ ಜಯಂತಿಯ ಶುಭಾಶಯಗಳು. ಶಿರಾನಗರದ ಮಿನಿ ವಿಧಾನಸೌಧ ಕಚೇರಿಯಲ್ಲಿ ತಹಶೀಲ್ದಾರಾದ ಮಮತಾರವರ ಅಧ್ಯಕ್ಷತೆಯಲ್ಲಿ ಸರ್ಕಾರಿಯ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಹಾಗೂ ಶಿರಾ ತಾಲೂಕಿನ ಮಡಿವಾಳ ಜನಾಂಗದವರು ಸೇರಿಕೊಂಡು ಸರ್ಕಾರದ ಆದೇಶದ ಮೇರೆಗೆ ಫೆಬ್ರವರಿ 1ನೇ ಶ್ರೀ ವೀರಗಂಟ ಮಡಿವಾಳ ಮಾಚಿದೇವ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು ಹಾಗೂ ತಹಶೀಲ್ದಾರ್ ಆದ ಮಮತಾರವರಿಗೆ ಮಡಿವಾಳ ಸಮುದಾಯದಿಂದ ಸನ್ಮಾನಿಸಲಾಯಿತು. ತಪ್ಪಿಗಾಗಿ ಶಿವನ ಆದೇಶದಂತೆ ಮಡಿವಾಳ ಮಾಚಿದೇವನಾಗಿ
ಮಡಿವಾಳರಾಗಿ ಭೂಲೋಕದಲ್ಲಿ ಹುಟ್ಟಿ ಶರಣರ ಪುಸ್ತಕಗಳನ್ನು ಶುಚಿಗೊಳಿಸುವುದು ಶಿವ ಆದೇಶದಂತ ಒಂದು ವೃತ್ತಾಂತ ಸಹ ಇದೆ. ಅರಸರಲ್ಲ ಮೇಲಲ್ಲ ಅಗಸರಲ್ಲ ಕೀಳಲ್ಲ ಎಂಬ ನಾಣ್ಣುಡಿಯಂತೆ ಈಗ ಮಡಿವಾಳ ಮಾಚಿದೇವರ ಕುರಿತು ಅವರ ವಚನ ಸಾಹಿತ್ಯ ಶರಣರ ಸಮಾಜವನ್ನು ಶುಚಿಗೊಳಿಸುವ ಬಗ್ಗೆ ನುಡಿಗಳನ್ನು ಇತರ ನುಡಿಗಳನ್ನು ಹೇಳಿದಂಥ ತಾಲೂಕು ದಂಡಾಧಿಕಾರಿಗಳಾದ ಮಮತೆ ಮೇಡಮ್ಗೆ ವಂದನೆಗಳು. ಹರೀಶ್ ಹರೀಶ್ ಕಾರ್ಯಕ್ರಮವನ್ನು ಕುರಿತು ಸಂಪನ್ಮೂಲ ವ್ಯಕ್ತಿಗಳಾದ ಹರೀಶ್ ಅವರು ಮಡಿವಾಳ ಮಾಚಿದೇವರ ಬಗ್ಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ತಾಲೂಕು ದಂಡಾಧಿಕಾರಿಗಳಾದಂಥ ಮಮತಾ ಮೇಡಮ್ರವರು ಹಾಜರಿದ್ದಾರೆ. ಅವರಿಗೂ ನಮ್ಮ ತಾಲೂಕು ಮಡಿವಾಳ ಸಂಘ ಹಾಗೂ ದೇವಸ್ಥಾನದ ಟ್ರಸ್ಟ್ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ನಮ್ಮ ಸಿರಾತ್ ತಾಲೂಕು ಬಿ ಓ ಸರ್ಗಳಾದ ನಟರಾಜ್ ಸರ್ ಬಂದಿದ್ದಾರೆ, ಅವ್ರಿಗೂ ಸಹ ತಾಲೂಕು ಮಡಿವಾಳ ಸಂಘ ಟ್ರಸ್ಟ್ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ನಮ್ಮ ಸಿರಾತ್ ತಾಲೂಕು ಈ ಒ ಲಕ್ಷ್ಮಣ್ ಸರ್ ಬಂದಿದ್ದಾರೆ, ಅವ್ರಿಗೂ ಸಹ ತಾಲೂಕು ಸಂಘದ ಪರವಾಗಿ ಟ್ರಸ್ಟ್ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ನಮ್ಮ ಶಿರಾ ತಾಲೂಕು ವೃತ್ತಾಧಿಕಾರಿಗಳಾದ ಹನುಮಂತಪ್ಪವರು ಬಂದಿದ್ದಾರೆ, ಅವ್ರಿಗೂ ಸಹ ನಮ್ಮ ಟ್ರಸ್ಟ್ ಪರವಾಗಿ ಆಗಿ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೂ ಏನು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಡಿವಾಳ ಬಂಧುಗಳು ಹಾಗೂ ತಾಲೂಕು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಪತ್ರಿಕಾ ವರ್ಗದವರೆಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನುಡಿಮುತ್ತುಗಳನ್ನು ಸಮರ್ಪಿಸುತ್ತಾ ಎಲ್ಲರಿಗೂ ಶ್ರೀ ವೀರಗಂಟೆ ಮಡಿವಾಳ ಮಾಚಿದೇವರ ಜಯಂತಿಯ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಾಲೂಕಿನ ದಂಡಾಧಿಕಾರಿಗಳೇ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳೇ, ಶ್ರೀ ಮಡಿವಾಳ ಮಾಚಿದೇವ ಟ್ರಸ್ಟ್ ಮತ್ತು ಸಂಘದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ತಾಲೂಕು ಕಚೇರಿಯ ಸಿಬ್ಬಂದಿಗಳೇ ಮತ್ತು ಕುಲಬಾಂಧವರೇ, ಮಾಧ್ಯಮ ಮಿತ್ರರು, ಮೇಡಮ್ ಅವರು ಹೇಳಿದಾಗೆ ಒಂದು ಜಯಂತಿ ಕಾರ್ಯಕ್ರಮವನ್ನು ಮಾಡೋದು ಆ ವ್ಯಕ್ತಿ ಸಮಾಜಕ್ಕೆ ಕೊಟ್ಟಂಥ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ವಿಷಯಗಳನ್ನು ಏನಿದೆ ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಮತ್ತು ಅದನ್ನು ಯಾರಿಗೆ ಗೊತ್ತಿಲ್ಲವೋ ಅವಂಥವ್ರಿಗೆ ತಿಳಿಸಿ ಅವ್ರನ್ನ ಮುನ್ನಡೆಸಬೇಕಾದ ನಿಲುವು ಮತ್ತು ಜವಾಬ್ದಾರಿ ನಮ್ಮಗಳ ಮುಂದೆ ಇದೆ ಅಂತೇಳಿ ಅದನ್ನು ಪುನರ್ಮನನ ಮಾಡಿಕೊಳ್ಳಿಕ್ಕೆ ಜಯಂತಿ ಕಾರ್ಯಕ್ರಮವನ್ನು ಮಾಡೋದು. ಶ್ರೀ ಮಾಚಿ ತಂದೆಯವರು ಬಿಜಾಪುರ ಜಿಲ್ಲೆಯ ದೇವರಾಯಪ್ಪರಿಗೆಯಲ್ಲಿ 1131ರಲ್ಲಿ ಜನಿಸ್ತಾರೆ. ಅವರ ತಂದೆ ಪರ್ವತಯ್ಯ, ತಾಯಿ ಸುಜ್ಞಾನ. ಆಗಿನ ಕಾಲದಲ್ಲಿ ಶೂದ್ರರಿಗೆ ಶಿಕ್ಷಣ ವ್ಯವಸ್ಥೆ ಇರಲಿಲ್ಲ ಮತ್ತು ಇದನ್ನು ಎಲ್ಲ ಜಾತಿ ಬಾಂಧವರಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಶಿಕ್ಷಣ ವ್ಯವಸ್ಥೆ ಅನ್ನೋದು ಬರೀ ಅಕ್ಷರ ಜ್ಞಾನವನ್ನು ಮಾತ್ರ ಕಲಿಯೋದಲ್ಲ. ಮಾಚಿ ತಂದೆಯವರು ತಮ್ಮ ಯೌವನ ಕಾಲದಲ್ಲಿ ಅಜಾನುಬಾಹು, ಸುರದ್ರುಭಿಯು ಆಗಿದ್ದರು. ಸೊ ಇಂಥ ಮಹಾಮಯಂಗಲವೇ ಮಲ್ಲಿಗವ್ವ ಅಂತ ಒಳ್ಳೆಯ ಹೆಸರಿರೋ ಪತ್ನಿ ಸಿಗೋದು. ಮಾಚಿ ತಂದೆಯವರು ಬಟ್ಟೆಗಳನ್ನು ಮಡಿ ಮಾಡುವ ಕಾಯಕಕ್ಕೆ ನಿಂತಿದ್ರು. ಸರಿ, ಬಟ್ಟೆಗಳನ್ನು ಮಡಿ ಮಾಡ್ತಾಯಿದ್ರು. ಯಾರ ಬಟ್ಟೆಗಳನ್ನು? ಸುಜ್ಞಾನಿಗಳ, ಸುಸಂಸ್ಕೃತರ ಮತ್ತು ಶರಣರ ಬಟ್ಟೆಗಳನ್ನೇ ಹೊರತು ಭವಿಗಳಾದ ದುರ್ಮಾರ್ಗಗಳ ಬಟ್ಟೆಗಳನ್ನಲ್ಲ. ಮಡಿ ಮಾಡಿದ ಬಟ್ಟೆಗಳನ್ನು ಗಂಟು ಕಟ್ಟಿಕೊಂಡು ಗಂಟೆಯನ್ನು ಬಾರಿಸ್ಕೊಂಡು ಬರ್ತಾ ಇರಬೇಕಾದ್ರೆ ದೇವೇಂದ್ರ ಐರಾವತದ ಮೇಲೆ ಬರ್ತಾನಲ್ಲ, ಆಯು ವೈಭವವನ್ನು ಕೂಡ ನಾನು ಉಚ್ಚಾಡಿಸ್ತೀನಿ. ಯಾಕೆ ಗಂಟೆನ ಅಲ್ಲಾಡಿಸ್ಕೊಂಡು ಬರ್ತಾಯಿದ್ರು ಅಂತಂದರೆ ನನ್ನನ್ನು ದುರ್ಮಾರ್ಗಿಗಳು, ನಿಕೃಷ್ಟರು ನನ್ನನ್ನು ಮುಟ್ಟಬಾರದು. ಸೊಂಟದಲ್ಲಿ ಕತ್ತಿ ಏನಕ್ಕೆ? ದುರ್ಮಾರ್ಗಿಗಳನ್ನ, ದುರಾಂಕಾರಿಗಳನ್ನ ಮತ್ತು ಸೋಂಬೇರಿಗಳನ್ನ ಸಂಹಾರ ಮಾಡಲಿಕ್ಕೆ, ಅವರ ದಮನಕ್ಕೆ, ಅಂದರೆ ಅವ್ರನ್ನ ನಿರ್ನಾಮ ಮಾಡಲಿಕ್ಕೆ ಅಂತಲ್ಲ, ಅವರಲ್ಲಿರುವ ಅಜ್ಞಾನವನ್ನು ಹೋಗಲಾಡಿಸಲಿಕ್ಕೆ. ಇಂಥ ಮಾಚಿ ತಂದೆಯವರಿಗೆ ಮಲ್ಲಿಕಾರ್ಜುನಯ್ಯ ಅನ್ನುವ ಗುರುಗಳು ಸಿಗ್ತಾರೆ. ಶಿಕ್ಷಣ ಅಲ್ಲದೆ ಶಸ್ತ್ರಾಸ್ತ್ರಗಳ ಪ್ರಾವೀಣ್ಯತೆಯನ್ನು ಅವರು ಪಡಿತಾರೆ. ಒಂದು ಹೇಳ್ತೇನೆ, ಕಾಲದ ದೌರ್ಬಲ್ಯ ಏನು ಮಾಡಲಿಕ್ಕಾಗೋದಿಲ್ಲ ಮತ್ತು ಮೇಲ್ವರ್ಗದವರ ದಮನ. ಮಾಚಿ ತಂದೆಯವರು ಒಟ್ಟು 77,777 ವಚನಗಳನ್ನ ಬರೆದಿದ್ದಾರೆ ಅಂತೇಳಿ ನನ್ನ ಜ್ಞಾನಕ್ಕೆ ಗೊತ್ತಿದೆ.
ಆದರೆ ಇಂದು ಕಾಲಗರ್ಭದಲ್ಲಿ ಉಗಿದು ಹೋಗಿ ಇಂದು 358 ವಚನಗಳು ಮಾತ್ರ ನಮಗೆ ಲಭ್ಯ ಇದೆ. ಈ ಸಮಯದಲ್ಲಿ ನಾನು ಪಕೀರಪ್ಪ ಗುರುಬಸಪ್ಪ ಅಳಕಟ್ಟಿ ಅನ್ನೋರನ್ನ ನಾನು ನೆನೆತೀನಿ. ಯಾಕೆಂದರೆ ಅವರು ಆಗಿನ ಕಾಲದಲ್ಲಿ ಈ ವಚನ ಸಾಹಿತ್ಯವನ್ನು ಬರೆದು ಈಗಿನ ಭಾಷೆಗೆ ಬರೆದು ಪ್ರಕಟ ಮಾಡಲಿಲ್ಲ ಅಂತಂದಿದ್ರೆ ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಎಲ್ಲಿ ಅಳಿಸೋ ಹೋಗಿ ಮೂಲೆ ಗುಂಪಾಗಿ ಹೋಗ್ತಿತ್ತು. ಕನ್ನಡ ಸಾಹಿತ್ಯ ಕೊಟ್ಟಂಥ ಅತ್ಯಂತ ಶ್ರೇಷ್ಠ ಸಾಹಿತ್ಯ ವಚನ ಸಾಹಿತ್ಯ. ಇಂತಿಪ್ಪ ಮಾಚಿ ತಂದೆಗೆ ಬಸವಣ್ಣನವರ ಸಖ್ಯ ಆಗುತ್ತೆ. ಸಖ್ಯ ಆದ ನಂತರ ಬಿಜ್ಜಳ ಕಲಚೂರಿಯ ರಾಜ ಬಿಜ್ಜಳ ನನ್ನ ಬಟ್ಟೆಗಳನ್ನು ಮಣಿ ಮಾಡಿ ಕೊಡಬೇಕು ಅಂತ ಹೇಳಿ ಮಾಚಿ ತಂದೆಗೆ ಹೇಳಿ ಅಂತ ಬಸವಣ್ಣನಿಗೆ ದಂಬಾಲ ಬೀಳ್ತಾರೆ. ಈ ದಂಬಾಲ ಬಿದ್ದಾಗ ಇಲ್ಲ ಅಂತ ಮಹಾಶರಣನಿಗೆ ನಾನು ಹೇಳೋದಿಲ್ಲ, ಅವರು ಶರಣರ ಬಟ್ಟೆಗಳನ್ನು ವಿನಃ ಬಳಿಗಳನ್ನು ಬಟ್ಟೆಗಳನ್ನು ಅವರು ಮಡಿ ಮಾಡುವುದಿಲ್ಲ ಅಂತ ಅಂದಾಗ ಮಡಿವಾಳ ಮಾಚಿ ತಂದೆಯ ಮೇಲೆ ಒಂದು ಕುಂಟರ ಮತ್ತು ಕಿವುಡರ ಕುರುಡರ ಪಡೆಯನ್ನು ಯುದ್ಧಕ್ಕಾಗಿ ಕಳಿಸ್ತಾರೆ, ಮಡಿ ಮಾಡಿಸ್ಕೊಂಡು ಬನ್ನಿ ಅಂತ. ಮಾಚಿ ತಂದೆ ಅವರ ಶಕ್ತಿಯ ಬಲದಿಂದ, ಏನು ಕಣ್ಣಿಲ್ಲದವರಿಗೆ ಕಣ್ಣು, ಕಾಲಿಲ್ಲದವರಿಗೆ ಕಾಲು, ಕಿವಿ ಕೇಳಿಸಿದವರಿಗೆ ಕಿವಿ ಕೊಟ್ಟರುವಂಥ ಐತಿಹ್ಯ ಹಾಗೆ ಕೊಟ್ಟರು ಅಂತಂದರೆ ಅವರು ಡಾಕ್ಟರ್ ಆಗಬೇಕಿತ್ತು, ವೈದ್ಯಕೀಯ ಶಾಸ್ತ್ರ ಓದಬೇಕಿತ್ತು, ಏನಾದರೂ ಸರ್ಜರಿ ಮಾಡಬೇಕಿತ್ತು. ಆದರೆ ಆಗಲ್ಲ, ಕುರುಡರಿಗೆ ಜ್ಞಾನದ ಕಣ್ಣನ್ನು, ಕುಂಟರಿಗೆ ಸರಿಯಾಗಿ ನಡೆಯುವ ಮಾರ್ಗವನ್ನು, ಕಿವುಡರಿಗೆ ಒಳ್ಳೆಯದನ್ನು ಕೇಳಿಸಿಕೊಳ್ಳುವಂಥ ಬುದ್ಧಿವಾದವನ್ನೇ ಹೇಳಿ ಕಳಿಸಿದರು. ಮುಂದೆ ಒಂದು 3 ಐತಿಹ್ಯಗಳಿದ್ದಾವೆ, ಅದನ್ನು ನೀವು ಹೇಗೆ ತಿಳ್ಕೊತೀರೋ ನಿಮಗೆ ಬಿಟ್ಟದ್ದು. ನುಲಿಯ ಚಂದಯ ಅಂತೇಳಿ ಅಂದರೆ ಅಗ್ಗ ನೂಲು, ಅವರು ಕೆರೆಯ ದಂಡೆಯಲ್ಲಿ ಹುಲ್ಲನ್ನು ಕೊಯ್ತಾ ಇರಬೇಕಾದ್ರೆ ಲಿಂಗ ಜಾರಿ ನೀರೊಳಗೆ ಬೀಳ್ತದೆ. ಲಿಂಗ ಜಾರಿ ನೀರೊಳಗೆ ಬಿದ್ದಾಗ ಚಂದಯ್ಯನೇರೆ ಏನು ಮಾಡ್ತಾರೆ, ಲಿಂಗ ಹೋದರೆ ಏನು ಭಾವಲಿಂಗವಿದೆ ಅಂತೇಳಿ ಬರ್ತಾರೆ. ಅದನ್ನು ಗಮನಿಸಿದ ಮಾಚಿ ತಂದೆಯವರು, ನಿನಗೆ ಸವಿ ಮಾತ್ರ ಬೇಕು, ಹಣ್ಣು ಬೇಡವಾ? ಗುರು ಇದ್ದೊಡೆ ಗುರು ಭಕ್ತಿ ಮಾತ್ರ ಅಲ್ಲ, ಇಷ್ಟಲಿಂಗನೂ ಕೂಡ ನಿನ್ನ ಎದುರಲ್ಲಿ ಇರಬೇಕು. ನೀನೇನು ಭಾವಿಸ್ಕೊತೀಯ, ನೀನು ಯಾವಾಗಲೂ ಭಾವಿಸ್ಕೋಬೋದು, ಭಾವಲಿಂಗ ಇದ್ದ ಮಾತ್ರಕ್ಕೆ ಮುಖ್ಯವಲ್ಲ, ಇಷ್ಟಲಿಂಗ ಇರಬೇಕು ಅಂತೇಳಿ ಹೇಳ್ತಾರೆ. ಮತ್ತು ಮುಂದುವರೆದು ಯಾವುದೋ ಒಂದು ಸಮಯದಲ್ಲಿ ಬಸವಣ್ಣನವರು ಹೇಳ್ತಾರೆ, ಕೇಳುವರಿಲ್ಲದೆ ನಾನು ಬಡವನಾದೆ ಅಂತ. ಆ ಸಮಯದಲ್ಲಿ ಮಾಚಿ ತಂದೆ, ನೀವು ಮಾತ್ರ ದುರ್ಬಲರಿಗೆ ಬಡವರಿಗೆ ಕೊಡಲಿಕ್ಕೆ ಹುಟ್ಟಿದವರು, ನಾವೆಲ್ಲ ಹಾಗಾದರೆ ಯಾರು ಅಂತೇಳಿ ಬಸವಣ್ಣನವರ ಒಂದು ದುರ್ಬುದ್ಧಿಯನ್ನು ತಿದ್ದಿದವರು ಮಾಚಿ ತಂದೆಯವರು. ಇದನ್ನು ಮುಂದುವರಿಸಿ ಬಸವಣ್ಣನವರು ಒಂದು ಹೇಳ್ತಾರೆ, ಎನ್ನ ಮನದ ಮಲಿನವ ತೊಳೆದಾಟ ಮಡಿವಾಳ ಅಂತೇಳಿ. ಇನ್ನು ಮುಂದುವರೆದು ಮೇಧಾರಕ್ಕೇತಯ್ಯ. ಮೇಧಾರಕ್ಕೇತಯ್ಯ ಅಂದರೆ ಬುಟ್ಟಿ ಹೆಣ್ಣವನು, ಅವನು ಬಿದಿರನ್ನು ಕಡಿತಾ ಇರಬೇಕಾದ್ರೆ ಆ ಬಿದಿರು ಮುಳ್ಳು ಒಂದು ಚುಚ್ಚಿ ಮರಣ ಉಂಟು. ಮರಣ ಹೊಂದಿದಾಗ ಮಾಚಿ ತಂದೆಯವರು ಹೇಳ್ತಾರೆ, ಬಸವಣ್ಣನವರು ಕುರಿತು ಹೇಳ್ತಾರೆ, ಶರಣರ ಜನ್ಮ ನನ್ನದು ಅಂತ ಇರುವಾಗ ನೀವಿನ್ನೂ ಯಾಕೆ ಬದುಕಿದ್ದೀರಿ ಅಂತ ಕೇಳಿದಾಗ, ಇದು ಐತಿಹ್ಯ, ನೀವೇ ಬೇಕಾದ್ರೂ ತಿಳ್ಕೊಬೋದು, ಬಸವಣ್ಣನವರು ಕೂಡ ದೇಹತ್ಯಾಗ ಮಾಡ್ತಾರೆ. ಇಬ್ಬರ ಜೀವಗಳು ಹೋಗ್ತಾ ಇರಬೇಕು, ಶಿವನ ಸನ್ನಿಧಿಗೆ ಹೋಗ್ತಾ ಇರಬೇಕಾದ್ರೆ ಇವರ ಬಸವಣ್ಣನವರ ಒಂದು ಮೆಚ್ಚುಗೆಗಾಗಿ ಪುನಃ ಆ ಎರಡು ಜೀವಗಳನ್ನು ವಾಪಸ್ಸು ಆ ದೇಹಗಳಿಗೆ ಸಮರ್ಪಣೆ ಮಾಡ್ತಾರೆ. ಇಷ್ಟೆಲ್ಲ ಪ್ರಕಾಂಡತೆ ಇರುವ ಮನುಷ್ಯನಿಗೆ ಶಿವನೇ ಬಂದು ರೂಪದಲ್ಲಿ ನನ್ನ ಬಟ್ಟೆ ಹೋಗ್ಕೊಡು ಅಂತ ಕೇಳಿದೆ. ಏನು ಮಾಡಿರ್ಬೋದು, ತನ್ನ ಪತ್ನಿಯ ಎದೆಯನ್ನು ಬಗದ ಆ ರಕ್ತದಿಂದ ಶಿವನ ಬಟ್ಟೆಗಳನ್ನು ತೊಳೆದುಕೊಟ್ಟನು. ಮುಂದೆ ಉನ್ನತ ವರ್ಗದವರೆಗೂ ಸಮಾಜದ ಏನು ಜಾತಿ ತಾರತಮ್ಯವನ್ನು ತಿದ್ದುತ್ತಿದ್ದ ಶರಣರ ಗುಂಪುಗಳಿಗೂ ಯುದ್ಧ ಸಂಭವಿಸುತ್ತೆ. ಆ ಯುದ್ಧದಲ್ಲಿ ಕಿನ್ನರಿ ಬೊಮ್ಮಯ್ಯ, ಅಕ್ಕನಾಗಮ್ಮ ಇಂಥವರ ಪಡೆಯನ್ನು ಕಟ್ಟಿಕೊಂಡು 18 ಹಳ್ಳಿಗಳಲ್ಲಿ ಕಲಚೂರಿಯರಾದ ಮುರಾರಿಯ ವಿರುದ್ಧ ಯುದ್ಧ ಮಾಡ್ತಾರೆ. ಅನುಭವ ಮಂಟಪಕ್ಕೆ ಯಾರಾದರೂ ಶರಣರು ಬರುವಾಗ ಮಡಿವಾಳ ಮಾಚಯ್ಯನವರ ಪ್ರಮಾಣ ಪತ್ರ ಇಲ್ಲದೆ ಅನುಭವ ಮಂಟಪಕ್ಕೆ ಹೋಗಲಿಕ್ಕೆ ಯಾರಿಗೂ ಅವಕಾಶ ಇರಲಿಲ್ಲ. ಸೊ ಇಂಥ ಮಾಚಿ ತಂದೆಯವರು ಏನು ಮೇಲ್ವರ್ಗದವರ ಮತ್ತು ಶರಣರ ನಡುವೆ ಯುದ್ಧ ಒಂದು ಹಂತಕ್ಕೆ ಬಂದಾಗ ಜೀವ ಸಮಾಧಿ ಆಗ್ತಾರೆ. ಜಯಂತಿಯ ಉದ್ದೇಶ ಏನಿದೆ ಅಂತ ನಿಮಗೆ ಗೊತ್ತಾಗಿದೆ. ನಾವು ಮಾಚಿ ತಂದೆಯಂತೆ ಸೋಮಾರಿಗಳನ್ನು, ಅಹಂಕಾರಿಗಳನ್ನು ತಿರಸ್ಕರಿಸಿ, ಮಾಚಿ ತಂದೆಯಂತೆ ದುರ್ಮಾರ್ಗಗಳನ್ನು ದಂಡಿಸಿ,
ಮಾಚಿತಂದೆಯಂತೆ ಶರಣರನ್ನು ಸನ್ಮಾರ್ಗಗಳನ್ನು ಜ್ಞಾನದ ಕತ್ತಿಯಿಂದ ರಕ್ಷಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ನೆರೆದ ಸಭಾಸದರು, ಪ್ರಮುಖರು ಎಲ್ಲರೂ ತಮ್ಮ ವೈಯಕ್ತಿಕ ದ್ವೇಷಗಳನ್ನು ತ್ಯಜಿಸಿ ದುರ್ಬಲರಿಗೆ ಬಡವರಿಗೆ ಬೆಣ್ಣೆಯಾಗಿ ಬದುಕಿ ಅಂತ ಹೇಳಿ ಕೇಳ್ಕೊತೀವಿ. ಅತ್ತರ ಮಧ್ಯೆ ಹುಟ್ಟಿ ಬೆಳೆದಂಥವರು, ಅವರು ಹುಟ್ಟಿದಾಗ ಬಾಲ್ಯದಲ್ಲಿ ತುಂಬ ತುಂಟತನ, ಅವರನ್ನು ಅವರ ತಂದೆ ತಾಯಿಗಳೇನು ಮಾಡ್ತಾರೆ ತೊಗೊಂಡೋಗಿ ಅವರು ಮಲ್ಲಿಕಾರ್ಜುನ ಗುರುಗಳು ಅಂತ ಹೇಳ್ಬಿಡ್ತಾರೆ. ಅವರವ್ರ ಹತ್ರ ಬುದ್ಧಿ ಕಲ್ತ್ಕೊಂಡು ಬಸವಣ್ಣವ್ರ ಜೊತೆ ಸೇರಿಕೊಂಡಾಗ ಬಸವಣ್ಣವರು ಇವರು ಒಂದು ಬೇರೆ ಒಂದು ಸಭೆಗೆ ಹೋಗಬೇಕಾದ್ರೆ ಒಂದು ನದಿ ಚಿಕ್ಕಾಪಟ್ಟೆ ಮಳೆ ಬಂದು ಜೋರಾಗಿ ಹರಿತಾ ಇರ್ತೈತೆ ನದಿ, ಆ ಕಡೆಗೆ ಹೋಗ್ಲಿಕ್ಕೆ ಊರುಗೋಲು ಇರೋದಿಲ್ಲ, ಏನೂ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಮಡಿವಾಳ ಮಾಚಿದೇವರು ಸುಮ್ಮನೆ ಕೈ ಮುಟ್ಕೊಂಡು ನಿಂತ್ಕೊಂಡಿದ್ದ ತಕ್ಷಣವೇ ನದಿನೇ ಇಬ್ಬಾಗ ಆಗಿ ಬಸವಣ್ಣವ್ರನ್ನ ಆ ಕಡೆ ಕರ್ಕೊಂಡೋಗಿ ಅವರ ಏನು ಒಂದು ಸಭೆಗಳಿತ್ತು ಅದನ್ನು ಪೂರ್ತಿ ಮಾಡಿದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ. ಅದೇ ರೀತಿ ಈಗ ಏನು ನಮ್ಮ ಹರೀಶ್ವರ್ ಹೇಳಿದ್ರು, ಬಿಜ್ಜಳ ರಾಜ ತುಂಬ ಕೊಬ್ಬು, ಅವರಿಗೆ ತುಂಬ ಇದು, ಏ ನಾ ಅವ್ರದ್ದವೇ ಬಟ್ಟೆಗಳು ವಾಶ್ ಮಾಡ್ತೇನೆ ಅಂತ ನನ್ನ ಯಾಕೆ ಮಾಡಬಾರ್ದು, ನನಗ್ಯಾಕೆ ಇವರು ವಾಶ್ ಮಾಡೋದಿಲ್ಲ ಅಂತೇಳಿ ಫಸ್ಟ್ ಒಂದ್ಸರಿ ಅವ್ರ ಬಟ್ಟೆಗಳ ಗಂಟನ್ನು ಬೇರೆಯವ್ರಿಗೆ ಕಳಿಸ್ತಾ ಇರ್ತಾರೆ. ಕಳಿಸ್ದಾಗ ಏನಾಗುತ್ತೆ, ಇವರು ಸುಮ್ಮನೆ ಅವ್ರ ಕಣ್ಣನ್ನು ದುರ್ಗುಟ್ಟಿ ನೋಡ್ಕೊಂಡಿದ್ದ ತಕ್ಷಣವೇ ಆ ಬಟ್ಟೆ ಗಂಟೆಲ್ಲ ಮುರಿದೋಗಿರೋದು. ಆಮೇಲೆ ಏನು ಮಾಡ್ತಾರೆ, ಕುಂಟ್ರ ಕುರುಡನ್ನ ಕಳಿಸ್ತಾರೆ, ಅವ್ರದ್ದು ಅಷ್ಟೇ, ಅವ್ರನ್ನೆಲ್ಲನ ಇವರು ಅವರ ಒಂದು ಇದರಿಂದ ಅವ್ರನ್ನೆಲ್ಲ ವಾಶಿ ಮಾಡಿ ಕಳಿಸಿ ಆದಮೇಲೆ ಎಲ್ಲಿ ಇವನು ಈ ಥರ ಎಂಥನ ಹಂಗೆ ಹಂಗೆ ಅಂತೇಳಿ ಆನೆಗಳಿಂದ ಕಳಿಸ್ಬಿಟ್ಟು ಆನೆಗೆ ಕಟ್ಟಿ ಎಳ್ಕೊಂಬನ್ನಿ ಅಂತ ಹೇಳಿ ಕಳಿಸಿದಂಥ ಸಂದರ್ಭದಲ್ಲಿ ಇವರು ಕತ್ತಿಯಿಂದ ಆನೆಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಎಷ್ಟು ಇದು ಮಾಡಿದಾಗ ಅವಾಗ ನಂದು ತಪ್ಪಾಯಿತು, ಈ ಥರ ನಾನು ಮಾಡಬಾರ್ದಿತ್ತು, ಮಾಚಿದೇವರೇ ನೀನೇ ದೊಡ್ಡನು ಅಂತೇಳಿ ಬಂದು ಕೈ ಮುಗಿದಾಗ ಅವ್ರನ್ನೂ ಕ್ಷಮಿಸ್ತಾರೆ. ಈ ಥರ ಒಂದು ನಮ್ಮ ಮಡಿವಾಳ ಮಾಚಿದೇವರ ಇತಿಹಾಸ ಇದೆ. ನಾವು ಅವರಂತೆ ಸಹ ದುಷ್ಟರನ್ನು ಇಷ್ಟರನ್ನು ಒಳ್ಳೆಯ ಮಾತಿನಿಂದ ಇದು ಮಾಡಿಕೊಂಡು ಅವರಂತೆ ನಾವೂ ಒಂದು ಕಾಯನಿಷ್ಠೆ ಕಾಯಕವೇ ಕೈಲಾಸ ಅನ್ನೋ ರೀತಿಯಾಗಿ ಬದುಕಬೇಕು ಅಂತೇಳಿ ಎಲ್ಲರಿಗೂ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಅದು ಉಪಮೆ ಏನು, ಬಟ್ಟೆ ಮನಸ್ಸುಗಳಲ್ಲಿ ಕಲ್ಮಶವನ್ನು ತುಂಬಿಕೊಂಡಿರ್ತಕ್ಕಂಥ ಈ ಮನುಷ್ಯ ದೇಹದಲ್ಲಿ ಇದೆಯಲ್ಲ ಅಜ್ಞಾನ, ಮೂಢನಂಬಿಕೆ, ಅಹಂಕಾರಗಳು, ಮತ್ತು ಇನ್ನೊಬ್ಬರ ಬಗ್ಗೆ ಇರ್ತಕ್ಕಂಥ ತಾತ್ಸಾರ ಮನೋಭಾವನೆಗಳಿದೆಯಲ್ಲ, ಲೋಧ ಮೋಹ ಮದ, ಇಂಥ ಎಲ್ಲ ಅಹಂಕಾರಗಳು ತುಂಬಿಕೊಂಡಿರ್ತಕ್ಕಂಥ ಮನಸ್ಸಿನ ಕೊಳೆಯನ್ನು ಕ್ಲೀನ್ ಮಾಡ್ತಕ್ಕಂಥದ್ದು. ಅವರ ಕಾಯಕ ಏನಾಯಿತು, ಮನಸ್ಸಿನ ಕೊಳೆಗಳನ್ನು ಕ್ಲೀನ್ ಮಾಡಿಸಿ ಒಬ್ಬ ಮನುಷ್ಯನನ್ನು ಪರಿಶುದ್ಧಗೊಳಿಸ್ತಕ್ಕಂಥ ಒಂದು ಕಾಯಕವನ್ನು ಮಡಿವಾಳ ಮಾಚಿದೇವರು ಮಾಡಿರ್ತಕ್ಕಂಥದ್ದು. ಅಲ್ಲದೆ ಅವರು ಇನ್ನೊಂದು ಕಡೆ ಹೇಳ್ತಾರೆ, ಯಾವಾಗಲೂ ಕೂಡ ಸಮಾಜದಲ್ಲಿ ತನ್ನ ಕಾಯಕದಲ್ಲಿ ಯಾವುದೇ ವ್ಯಕ್ತಿಯ ವೃತ್ತಿಪರತೆ ಇರಬೇಕು ಅಂತೇಳಿ. ಪ್ರತಿಯೊಬ್ಬರು ಕೂಡ ಈಗಲೂ ಕೂಡ ಅಷ್ಟೇ, ಎಲ್ಲ ನೌಕರು ಕೂಡ ವೃತ್ತಿಪರತೆ ಅಂತಕ್ಕಂಥದ್ದು ಅತಿ ಹೆಚ್ಚಿನತಕ್ಕಂಥದ್ದು. ಒಬ್ಬ ರೈತ ತುಂಬ ನಿಷ್ಠೆಯಿಂದ ಹೊಲದಲ್ಲಿ ಉಳುಮೆ ಮಾಡಿದರೆ ಒಳ್ಳೆ ಫಸಲನ್ನು ತೆಗಿತ. ಹಾಗೆ ಒಬ್ಬ ಸ್ವಿಯಿಂಗ್ ಮಿಷಿನ್, ಒಬ್ಬ ಸ್ಟಿಚ್ ಮಾಡ್ತಕ್ಕಂಥ ಒಬ್ಬ ದರ್ಜಿ ಚೆನ್ನಾಗಿ ಒಳ್ಳೆ ಇಂಟ್ರೆಸ್ಟ್ ಕೊಟ್ಟು ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಶರ್ಟನ್ನು ಒಳ್ಳೆ ಇದನ್ನು ಪ್ಯಾಂಟನ್ನು ತಯಾರು ಮಾಡ್ತಾನೆ. ಹಾಗೆ ಆ ವೃತ್ತಿಪರತೆ ಇದೆಯಲ್ಲ, ಕರ್ತವ್ಯ, ತಾನು ಯಾವ ಕರ್ತವ್ಯ ಮಾಡ್ತೀನಿ, ಯಾವ ಕೆಲಸವನ್ನು ನಿರ್ವಹಿಸ್ತೀನಿ, ಆ ಕಾಯಕ ಇದೆಯಲ್ಲ, ಅದನ್ನು ಆ ಕಾಯಕವೇ ಕೈಲಾಸ, ಚೆನ್ನಾಗಿ ಅದನ್ನು ಮಾಡಿದ್ರೆ ಅದೇ ದೊಡ್ಡ ನಿಷ್ಠೆ, ಅದಕ್ಕೆ ಕೊಡ್ತಕ್ಕಂಥ ಗೌರವ ಅಂತೀವಿ. ಆ ಉದ್ದೇಶಕ್ಕೆ ಆ ರೀತಿ ಕಾಯಕ ನಿಷ್ಠರು ಇವರೆಲ್ಲ ಸೇರಿಕೊಂಡು ಆ ದಿನ ಕೆಲಸ ಮಾಡಿದ್ದಕ್ಕೆ ಇವತ್ತು ನಾವು ಡೆಮಾಕ್ರಸಿ ಅಡಿನಲ್ಲಿ ಈ ಥರ ನಿಂತು ಮಾತಾಡಲಿಕ್ಕೆ ಒಂದು ಶಕ್ತಿ ಬಂತು. ಇಂಥವರೆಲ್ಲರೂ ಕೂಡ ನಿಂತು ಆ ದಿನ ವರ್ಕನ್ನು ಮಾಡಲಿಲ್ಲ ಅಂದಿದ್ರೆ, ಅನುಭವ ಮಟ್ಟದಲ್ಲಿ ತುಂಬ ಈ ಸಮಾಜದಲ್ಲಿ ಇರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿದ್ದಲಿಲ್ಲ ಅಂದಿದ್ರೆ, ಅಥವಾ ಮೇಲ್ಜಾತಿಗಳನ್ನು ಅಹಂಕಾರ ಇದೆಯಲ್ಲ, ಕೆಲವರುಗಳಿಗೆ ಜಾತಿ ಅಹಂಕಾರಗಳಿರ್ತದೆ, ಜಾತಿ ನಾನು ಮೇಲ್ಜಾತಿ ಅನ್ನೋದು ಜಾತಿ ಇರ್ತದೆ, ಕೆಲವರಿಗೆ ಆರ್ಥಿಕ ಅಹಂ ಇರ್ತದೆ, ತುಂಬ ನಾನು ಶ್ರೀಮಂತನ ಆರ್ಥಿಕ ಅಹಂಕಾರಗಳಿರ್ತದೆ, ಮತ್ತು ಇನ್ನೂ ಯಾವುದೋ ಅಹಂಕಾರಗಳಿರ್ತವೋ ಈ ಎಲ್ಲ ಅಹಂಕಾರಗಳನ್ನು ಕೂಡ ದಮನ ಮಾಡಿ ಅವರಲ್ಲಿ ಜ್ಞಾನವನ್ನು ತುಂಬಿ ಆಮೇಲೆ ಚಿಕ್ಕ ಪುಟ್ಟ ಜಾತಿಗಳಿಗೂ ಕೂಡ ಈ ಸಮಾಜದಲ್ಲಿ ಒಂದು ಮಾನ್ಯತೆ ಇದೆ, ಗೌರವ ಇದೆ, ಸ್ವಾಭಿಮಾನವಿದೆ ಅಂತೇಳಿ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಇಂಥ ದಾರ್ಶನಿಕರು ಇದ್ದಾರೆ. ಇಂಥವರ ದಿನಾಚರಣೆಗಳನ್ನು ಈ ರೀತಿ ತಾಲೂಕು ಹಂತದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ತುಂಬ ಅರ್ಥಪೂರ್ಣವಾದ, ಯಾಕೆಂದರೆ ಸಾಕಷ್ಟು ದಾರ್ಶನಿಕರು ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಸಾಕಷ್ಟು, ಇವರೆಲ್ಲರೂ ಕೂಡ ಸತ್ತು ಬದುಕಿರೋ ಅಂಥವ್ರು. ಆ ಉದ್ದೇಶಕ್ಕೆ ಇಲ್ಲಿ ಸೇರಿರ್ತಕ್ಕಂಥವ್ರು ಮತ್ತು ಎಲ್ಲರೂ ಕೂಡ ನಮ್ಮ ಕರ್ತವ್ಯಗಳು ಏನಾಗಬೇಕು ಅಂತಂದರೆ ಇಂಥ ವ್ಯಕ್ತಿಗಳ ಆದರ್ಶಗಳನ್ನು ನಾವು ಬೈಗೂಡಿಸ್ಕೋಬೇಕು ಯಾವಾಗಲೂ ಕೂಡ. ಆಮೇಲೆ ಯಾವಾಗಲೂ ಕೂಡ ಐತಿಹ್ಯಗಳನ್ನು ನಾವು ಹೇಳ್ತಾ ಇರ್ತೀವಿ, ಯಾವಾಗಲೂ ಕೂಡ ಪೌರಾಣಿಕ ಸನ್ನಿವೇಶಗಳನ್ನು ಹೇಳ್ತಾ ಇರ್ತೀವಿ, ಆಗಿತ್ತು ಹೀಗಿತ್ತು ಅಂತ. ಅದು ವಾಸ್ತವಿಕತೆಗೆ ಬರಬೇಕು, ವಾಸ್ತವ ಸ್ಥಿತಿ ಏನು, ವೈಚಾರಿಕ ಅವರು ಮಾಡ್ತಿದ್ದಂಥದ್ದು ವೈಚಾರಿಕತೆಗಳು ಯಾವಾಗಲೂ ಕೂಡ ವೈಜ್ಞಾನಿಕ ವಿಚಾರಗಳಿಗೆ ಹತ್ರ ಇದ್ದಂಥ ನಿದರ್ಶನಗಳು. ಆ ಉದ್ದೇಶಕ್ಕೆ ನಾವು ನೀವೆಲ್ಲರೂ ಕೂಡ ವಾಸ್ತವಿಕತೆಗೆ ಹತ್ರವಾಗಿರ್ತಕ್ಕಂಥ ಏನು ಈ ಸಮಾಜದಲ್ಲಿರ್ತಕ್ಕಂಥ ಕೊಳೆಗಳನ್ನು ತೊಳಿಲಿಕ್ಕೆ ಏನು ಆ ದಾರ್ಶನಿಕರು ಪ್ರಯತ್ನ ಪಟ್ಟರು, ನಾವು ನೀವೆಲ್ಲರೂ ಕೂಡ ಸೇರಿಸಿ ಈ ಸಮಾಜದಲ್ಲಿರ್ತಕ್ಕಂಥ ಮೇಲು ಕೀಳು ಮತ್ತು ಏನು ಮನಸ್ಸಿನ ಕಲ್ಮಶಗಳಿದೆಗಳೇ ಅವುಗಳನ್ನು ತೊಳೆದು ಸಮಾಜವನ್ನು ನಿರ್ಮಾಣ ಮಾಡಿ ಈ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರತಿಯೊಂದು ಜಾತಿ ಜನವರ್ಗಗಳನ್ನು ಹಾಗೂ ಎಲ್ಲ ವರ್ಗಗಳನ್ನು ಕೂಡ
ನಾವು ಉತ್ತಮವಾಗಿ ಎಲ್ಲರೂ ಕೂಡ ಗೌರವದಿಂದ ಕಾಣತಕ್ಕಂಥ ಮತ್ತು ಈ ಸಂವಿಧಾನ ಏನು ಹೇಳ್ತದೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವದ ಅಡಿನಲ್ಲಿ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಂದೇ ಅನ್ನೋ ಮನೋಭಾವನೆ ಇದೆಯಲ್ಲ ಆ ಮನೋಭಾವನೆಯನ್ನು ನಾವು ಇವತ್ತು ಒಟ್ಟುಗೂಡಿಸಿ ನಾವೆಲ್ಲರೂ ಕೂಡ ನಡ್ಕೊಂಡಿದ್ದೆ ಆದರೆ ಇಂಥ ದಾರ್ಶನಿಕರ ಜಯಂತಿಯನ್ನು ಮಾಡಿದ್ದು ನಿಜವಾಗಲೂ ಕೂಡ ಸಾರ್ಥಕತೆಯನ್ನು ಪಡ್ಕಂತದೆ. ಆ ಉದ್ದೇಶಕ್ಕೆ ಸ್ನೇಹಿತರೆ ಎಲ್ಲ ವರ್ಗಗಳು ಕೂಡ ಒಂದು ಕನ್ಸಾಲಿಡೇಟೆಡ್ ಆಗಬೇಕು. ಚದುರಿ ಹೋಗಿರ್ತಕ್ಕಂಥ ಸಮಾಜ ಮತ್ತೊಮ್ಮೆ ಒಟ್ಟುಗೂಡಬೇಕು. ಒಟ್ಟುಗೂಡಿ ಒಂದು ಒಟ್ಟಿಗೆ ನಿಂತ್ಕೊಂಡ್ರೆ ಅದೊಂದು ಶಕ್ತಿ ಆಗ್ತದೆ. ಆ ಶಕ್ತಿ ಆದರೆ ಈ ಡೆಮಾಕ್ರಸಿ ಒಳಗಡೆ ಏನೆಲ್ಲ ಸವಲತ್ತುಗಳನ್ನು ಸರ್ಕಾರದಿಂದ ಪಡ್ಕೋಬಹುದು. ಆ ಉದ್ದೇಶಕ್ಕೆ ಈಗೊಂದು ಇದೊಂದು ಕಮ್ಯುನಿಟಿ ಯಾವಾಗಲೂ ಕೂಡ ನಾವು ದಾರ್ಶನಿಕರ ಜಯಂತಿ ಮಾಡುವಾಗ ಕಮ್ಯುನಿಟಿಗೆ ಮಾತ್ರ ನಿದರ್ಶನ ಮಾಡ್ತೀವಿ. ಒಂದು ಜಯಂತಿಗಳು ಮಾಡಬೇಕಂದ್ರೆ ಆ ಜಾತಿ ಜನವರ್ಗದವರೇ ಸೇರ್ಕೊಂಡು ಆ ಜಯಂತಿಗಳನ್ನು ಮಾಡಬೇಕು ಅಂತೇಳಿ ಈಗ ಎಲ್ಲರೂ ಕೂಡ ಮಾಡ್ಕೊತಾ ಇರ್ತೀವಿ. ಅಂದರೆ ಒಬ್ಬ ಬಸವಣ್ಣ ಒಂದೇ ನಿರ್ದಿಷ್ಟ ವರ್ಗಕ್ಕೆ ಸೇರಿರೋರ, ಆ ಬಸವಣ್ಣ ಇಡೀ ಸಮಾಜಕ್ಕೆ ಎಲ್ಲ ಜಾತಿ ಜನವರ್ಗಳು ಕೂಡ ಅನುಕೂಲವನ್ನು ಮಾಡಿರ್ತಕ್ಕಂಥದ್ದು, ಅವರಿಂದ ಅನುಕೂಲ ಪಡೆದಂಥವ್ರು. ಅಂಬೇಡ್ಕರ್ ಒಂದೇ ಜಾತಿಗೆ ಸೀಮಿತವಾದವರ, ಅಂಬೇಡ್ಕರ್ ಎಲ್ಲ ಜಾತಿ ಜನವರ್ಗಗಳಿಗೂ ಕೂಡ ಸೇರಿರ್ತಕ್ಕಂಥದ್ದು. ಅದೇ ರೀತಿ ಮಡಿವಾಳ ಮಾಚಿದೇವ ಕೇವಲ ಇದೊಂದು ಜನವರ್ಗಕ್ಕೆ ಸೇರಿದವರಲ್ಲ, ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸೇರಿದವರು. ಆ ಉದ್ದೇಶಕ್ಕೆ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನವರ್ಗೂ ಕೂಡ ಒಟ್ಟಿಗೆ ಸೇರಿ ಎಲ್ಲರ ಜಯಂತಿಯನ್ನು ಕೂಡ ಮಾಡುವಂಥ ಒಂದು ಮನಸ್ಸುಗಳು ಮುಂದೆ ಆಗಬೇಕು ಅಂತೇಳಿ ಇಷ್ಟೊತ್ತು ಅವಕಾಶಕ್ಕೋಸ್ಕರ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು. ಬಸವಣ್ಣವರು ಆ ಕಾನ್ಸೆಪ್ಟನ್ನು ಇಟ್ಕೊಂಡೇ ಮಾಡಿದರು. ಯಾಕೆಂದರೆ ಎಲ್ಲ ಏನು ನಿಕೃಷ್ಟವಾಗಿ ಸಮಾಜದಿಂದ ಕೀಳರ್ಮೆಗೆ ಒಳಗಾಗಿರ್ತಕ್ಕಂಥ, ತುಳಿತಕ್ಕೊಳಗಾಗಿರ್ತಕ್ಕಂಥ ಮತ್ತು ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಪ್ರತಿ ಜನವರ್ಗಳು ಮೈಕ್ರೋ ಕಮ್ಯುನಿಟಿಗಳು, ನಾವು ಸಾಕಷ್ಟು ಮೇಜರ್ ಜನವರ್ಗಗಳು ಏನಾಗ್ತವೆ ಜಾತಿಗಳು ಅಂತಂದರೆ ಅವಕ್ಕೆ ಒಂದು ಬಲ ಇರ್ತದೆ, ಯಾವುದೋ ಒಂದು ರಾಜಕೀಯ ಬಲ ಇರ್ತದೆ ಅಥವಾ ಹಣ ಬಲ ಇರ್ತದೆ ಅಥವಾ ಇನ್ನೂ ಯಾವುದೋ ಬಲ ಇರ್ತದೆ, ಅವ್ರು ಹೇಗೆ ಸರ್ವೈವಲ್ ಆಗ್ತಾರೆ ಈ ಸಮಾಜದಲ್ಲಿ. ಆದರೆ ಯಾವುದೇ ರಾಜಕೀಯ ಬಲ ಇಲ್ಲದೇ, ಯಾವುದೇ ಆರ್ಥಿಕ ಬಲ ಇಲ್ಲದೇ, ಯಾವುದೇ ಸಾಮಾಜಿಕ ಬೆಂಬಲ ಇಲ್ಲದೇ ಈ ಸಮಾಜಕ್ಕೆ ತುಳಿತಕ್ಕೊಳಗಾಗಿರ್ತಕ್ಕಂಥ ಕೆಲವು ಚಿಕ್ಕ ಪುಟ್ಟ ಜನವರ್ಗಗಳಿದಾವಲ್ಲ, ಜಾತಿಗಳಿದಾವಲ್ಲ, ಅವೆಲ್ಲವೂ ಕೂಡ ಒಟ್ಟುಗೂಡಬೇಕು. ಮೈಕ್ರೋ ಕಮ್ಯುನಿಟಿಗಳೆಲ್ಲ ಕೂಡ ಒಟ್ಟಿಗೆ ಗೂಡಬೇಕು ಅಂತೇಳಿ ಅಂಥ ಚಿಕ್ಕ ಪುಟ್ಟ ಜಾತಿಗಳನ್ನು ಸೇರಿಸಿ ಅನುಭವ ಮಂಟಪವನ್ನು ಕಟ್ಟಿದ್ರು. ಅಲ್ಲಿ ತಯಾರಾದಂಥವರು ಈ ಸಮಾಜದಲ್ಲಿ ಅಂಕುಟಕ್ಕುಗಳನ್ನು, ಜಾತಿಗಳನ್ನು ಮತ್ತು ಈ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಜನಸಮುದಾಯಕ್ಕೆ ಶಕ್ತಿಯನ್ನು ತುಂಬಲಿಕ್ಕೆ ಇಂಥ ದಾರ್ಶನಿಕರು ಉಟ್ಕೊಂಡು ಇಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀ ಶಂಕರಪ್ಪ ಸರ್ ಮತ್ತು ನಮ್ಮ ವೃತ್ತ ನಿರೀಕ್ಷಕರಾದಂಥ ಹನುಮಂತರಾಯಪ್ಪ ಸರ್ ಹಾಗೂ ಎಲ್ಲ ತಾಲೂಕು ಮಟ್ಟದ ನೌಕರರೇ, ಅಧಿಕಾರಿಗಳೇ ಮತ್ತು ಎಲ್ಲ ಸಮಾಜದ ಬಂಧುಗಳೇ ಮತ್ತು ಮಾಧ್ಯಮದ ಮಿತ್ರರು, ಈ ಒಂದು ಏನು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅಲ್ಲದೆ ಭಾರತದ ಇತಿಹಾಸದಲ್ಲಿಯೇ 12ನೇ ಶತಮಾನ ಅಂತಕ್ಕಂಥದ್ದು ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಶತಮಾನ, ಒಂದು ಕಾಲಯುಗ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ಒಂದು 12ನೇ ಶತಮಾನವನ್ನು ನಾವು ನೋಡಿದಾಗ ಒಂದು ಜೀವನದಲ್ಲಿ ಅತ್ಯಂತ ಮಹತ್ತರವಾದಂಥ ಒಂದು ತಿರುವನ್ನು ಕೊಟ್ಟಂತಹ, ಇಡೀ ಭಾರತದ ಇತಿಹಾಸದಲ್ಲೇ ಒಂದು ಅತ್ಯಂತ ಮಹತ್ತರವಾದಂಥ ತಿರುವನ್ನು ಕೊಟ್ಟಂತಹ ಒಂದು ಶತಮಾನ ಅಂತಂದೇಳಿ ಗುರುತಿಸ್ತಾ ಇದ್ದೀವಿ ನಾವು. ಯಾಕೆ ಅಂತಂದರೆ ಆ ಒಂದು ಕಾಲಘಟ್ಟದಲ್ಲಿ ಏನು ಶತಮಾನಗಳಿಂದ ಬರ್ತಾ ಇತ್ತು, ಆ ಶತಮಾನಗಳಿಂದ ಈ ಒಂದು ಚಾತುರ್ವರ್ಣ್ಯ ಪದ್ಧತಿ ಅಂತಂದು ಏನಿತ್ತು, ಆ ಚಾತುರ್ವರ್ಣಗಳು 4 ವರ್ಣಗಳಲ್ಲಿ ಏನು, ಆ 4 ವರ್ಣಗಳಲ್ಲಿ ಮೇಲ್ವರ್ಣ ಮತ್ತು ಕೆಳವರ್ಣ ಅಂತಂದ್ರೆ ಏನು, ಅವೆಲ್ಲನೂ ಕೂಡ ಹಿಂದುಳಿದಿರ್ತಕ್ಕಂಥ ಇವರೆಲ್ಲ ಸಮುದಾಯಗಳು ಬರ್ತೀವಿ, ಎಲ್ಲನೂ ಕೂಡ ನಾವು ಶೂದ್ರ ವರ್ಗಕ್ಕೆ ಸೇರಿದಂಥ ವರ್ಣಗಳಾಗಿದ್ವಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅಂತಂದೇಳಿ ಈ 4 ವರ್ಣಗಳಲ್ಲಿ ಈ ಮೇಲ್ವರ್ಗದ 3 ವರ್ಣಗಳು ಕೂಡ ತಮ್ಮದೇ ಆದಂಥ ಒಂದು ವಿಶೇಷವಾದಂತಹ ಕೆಲಸ ಕಾರ್ಯಗಳನ್ನು, ಸೌಲಭ್ಯಗಳನ್ನು ಮತ್ತು ಶಿಕ್ಷಣವನ್ನು ಪಡಿತಕ್ಕಂಥ ಹಕ್ಕುಗಳನ್ನು ಎಲ್ಲವನ್ನು ಕೂಡ ಹೊಂದಿದ್ರು. ಆದರೆ ಕೆಳವರ್ಣವಾದಂತಹ ಈ ಒಂದು ಶೂದ್ರ ವರ್ಗ ಕೇವಲ ಏನು ಕೆಲಸ ಮಾಡಬೇಕಾಯಿತು, ಈ ಎಲ್ಲ ಯಾವುದೇ ರೀತಿಯಾದಂಥ ಶಿಕ್ಷಣವನ್ನು ಪಡೆಯಂಗಿರಲಿಲ್ಲ, ಯಾವುದೇ ರೀತಿಯಾದಂಥ ಹಕ್ಕುಗಳಿರಲಿಲ್ಲ, ಯಾವುದೇ ರೀತಿಯಾದಂಥ ಅಧಿಕಾರವನ್ನು ನಡೆಸ್ತಕ್ಕಂಥ ಸೌಲಭ್ಯನೂ ಕೂಡ ಇರಲಿಲ್ಲ. ಎಲ್ಲರಿಗೂ ಕೂಡ ಈ ಮೇಲ್ವರ್ಗದವರಿಗೆ ನಾವೆಲ್ಲರೂ ಕೂಡ ಏನು ಮಾಡಬೇಕಾಯಿತು, ಆ ಶೂದ್ರ ಸಮುದಾಯದವರು ಅವರ ಸೇವಕರಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಅವರಷ್ಟು ಇರ್ತಕ್ಕಂಥ ಬುದ್ಧಿವಂತ ಇತ್ತು, ಚಾಕಚಕ್ಯತೆ ಇತ್ತು, ಸಾಮರ್ಥ್ಯ ಇತ್ತು, ಎಲ್ಲ ಇತ್ತು. ಆದರೂ ಕೂಡ ನಮಗೆ ಅವಕಾಶ ಇರಲಿಲ್ಲ. ಆ ಅವಕಾಶ ಬೇಕು ಅಂತಂದೇಳಿ ಆ ಮೊಟ್ಟ ಮೊದಲ ಬಾರಿಗೆ ಆ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿಕಾರಿಯಾದಂಥ ಒಂದು ಕ್ರಾಂತಿಯನ್ನು ಉಂಟು ಮಾಡಿದಂಥ ಶತಮಾನ ಅಂತಂದರೆ 12ನೇ ಶತಮಾನ. ಅದು ಈ ಮಹಾನ್ ಶಿವ ಶರಣರು ಮಾಡಿದಂಥ ಒಂದು ಕ್ರಾಂತಿಕಾರಿಯಾದಂತಹ ಕ್ರಾಂತಿಯಿಂದಾಗಿ ಸ್ವಲ್ಪ ಆಲೋಚನೆಯನ್ನು ಮಾಡೋದಕ್ಕೆ ಪ್ರಾರಂಭ ಆಯಿತು ಅಲ್ಲಿಂದ. ಹಾಗಾಗಿ ಆ ಮಹಾತ್ಮರು ಏನನ್ನು, ಯಾವುದೋ ಒಂದು ಅಸಮಾನತೆಯನ್ನು, ಎಲ್ಲರೂ ಕೂಡ ಸರ್ವರಿಗೂ ಕೂಡ ಸರ್ವಧರ್ಮ ಸರ್ವರು ಸಮಬಾಳು ಅಂತಕ್ಕಂಥದ್ದು ಏನಿದೆ, ಆ ಪಾಲಿಸಿಯನ್ನು ನಾವೆಲ್ಲರೂ ಕೂಡ ಇವತ್ತು ಕೂಡ ನಾವು ಅನುಸರಿಸಿದ್ದೇವೆ, ಇವತ್ತು ನಾವೆಷ್ಟೋ ಸಮಸ್ಯೆಗಳನ್ನು ಸಮತೋಲವನ್ನು ಹೋಗಲಾಡಿಸೋದಕ್ಕೆ ಸಹಾಯಕ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ಶಿವಶರಣರು ನೀಡಿದಂತಹ ಎಲ್ಲರೂ ಕೂಡ ಸಮಾನರು, ಸರ್ವರೂ ಸಮಾನರು, ಯಾರೂ ಕೂಡ ಮೇಲಲ್ಲ, ಯಾರೂ ಕೂಡ ಕೇಳಲ್ಲ, ಎಲ್ಲರೂ ಕೂಡ ಅವರದೇ ಆದಂತಹ ಸಾಮರ್ಥ್ಯಗಳಿರ್ತವೆ, ಎಲ್ಲರೂ ಕೂಡ ಒಂದಾಗಿ ಬಾಳೋಣ,
ಎಲ್ಲರೂ ಕೂಡ ಕೂಡಿ ಬಾಳೋಣ, ಎಲ್ಲರೂ ಕೂಡ ಸಮಾನವಾದಂತಹ ಅವಕಾಶಗಳನ್ನು ಪಡೆಯೋಣ, ಯಾವುದೂ ಕೂಡ ಇಲ್ಲಿ ಮೇಲಲ್ಲ, ಯಾವುದೂ ಕೂಡ ಕೀಳಲ್ಲ ಅಂತಕ್ಕಂಥ ಏನು ಸಂದೇಶವನ್ನು ಕೊಟ್ಟರು ಆ ಸಂದೇಶವನ್ನು ನಾವೆಲ್ಲರೂ ಕೂಡ ಚಾಚು ತಪ್ಪದು ಪಾಲನೆ ಮಾಡಿದ್ದೆ ಆದರೆ ನಾವೆಲ್ಲರೂ ಕೂಡ ಇನ್ನೂ ಕೂಡ ಏನು ನಮ್ಮ ಗಾಂಧೀಜಿಯವರು ಕೂಡ ಕಂಡಂಥ ಕನಸು ಕೂಡ ಅದೇ ಏನು ರಾಮರಾಜ್ಯ, ರಾಮರಾಜ್ಯ ಅಂದರೆ ಅಂತೇನು ಎಲ್ಲರೂ ಕೂಡ ಸಮಾನರು, ಎಲ್ಲರೂ ಕೂಡ ಸಮಬಾಳು, ಎಲ್ಲರೂ ಕೂಡ ಸಮಪಾಲು ಅಂತಕ್ಕಂಥ ತತ್ವ ಏನಿದೆ ಈ ತತ್ವವನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು, ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಬೇಕು. ಅದನ್ನು ಚಾಚು ಕೂಡ ತಪ್ಪದೆ ಪಾಲನೆ ಮಾಡಿದರೆ ನಿಜವಾಗ್ಲೂ ಕೂಡ ಆ ಶಿವಶರಣರು ಕಂಡಂಥ ಕನಸು ಕೂಡ ನನಸಾಗುತ್ತೆ, ನಾವೆಲ್ಲರೂ ಕೂಡ ಆ ರಾಮರಾಜ್ಯದಲ್ಲಿ ಒಂದು ನಿರ್ಮಾಣ ಮಾಡೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಹೇಳ್ತಾ ಈ ಒಂದು ಸಮಯದಲ್ಲಿ ನನಗೆ ಎರಡು ಮಾತನಾಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಅಧಿಕಾರಿಗಳಿಗೆ ಮತ್ತು ಮಡಿವಾಡ ಸಂಘದ ಅಧ್ಯಕ್ಷರಿಗೆ, ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ಮಡಿವಾಳ ಸಂಘದ ಎಲ್ಲ ಮುಖಂಡರಿಗೆ, ಮಾಧ್ಯಮ ಮಿತ್ರರಿಗೆ, ಎಲ್ಲ ಕಂದಾಯ ಇಲಾಖೆಯ ಸಿಬ್ಬಂದಿಗಳಿಗೆ, ಮಹಾನ್ ಶರಣ ಮಡಿವಾಳ ಮಾಚಿದೇವರ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ, ಇಂದು ಸರ್ಕಾರದ ಆದೇಶದ ಪ್ರಕಾರ ನಾವು ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸರ್ಕಾರದ ಆದೇಶದ ಪ್ರಕಾರ ನಾವು ಸರಳವಾಗಿ ಅರ್ಥಗರ್ಭಿತವಾಗಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮುಖಂಡರ ಜೊತೆಗೆ ಸೇರಿ ನಾವು ಈ ಜಯಂತಿನ ಆಚರಣೆ ಮಾಡ್ತಾ ಇದ್ದೀವಿ. ಮಡಿವಾಳ ಮಾಚಿದೇವರು ಕ್ರಾಂತಿಕಾರಿ ಬಳಗ ಏನಿತ್ತು, ಅನುಭವ ಮಂಟಪದಲ್ಲಿ ಒಂದು ಕ್ರಾಂತಿಕಾರಿ ಬಳಗ ಇರುತ್ತೆ, ಸಮಾಜದಲ್ಲಿರುವಂತಹ ಅಸಮಾನತೆಯನ್ನು ಹೋಗಲಾಡಿಸಲು ಒಂದು ಕ್ರಾಂತಿಕಾರಿ ಬಳಗ ಶರಣರ ಒಂದು ಗುಂಪಿರುತ್ತೆ. ಆ ಗುಂಪಲ್ಲಿ ಅತಿ ಅಗ್ರಗಣ್ಯ ಸ್ಥಾನ ಪಡೆದವರು ಮಡಿವಾಳ ಮಾಚಿದೇವರು. ಅನುಭವ ಮಂಟಪದ ಪೀಠಾಧ್ಯಕ್ಷರಾದ ಬಸವಣ್ಣನವರನ್ನು ಕೂಡ ಭಕ್ತಿಯಲ್ಲಿ ಸೇವೆಯಲ್ಲಿ ಮೆಚ್ಚಿ ಮಡಿವಾಳ ಮಾಚಿದೇವರು ಅನುಭವ ಮಂಟಪದಲ್ಲಿ ಕೂಡ ಅಗ್ರಗಣ್ಯ ವ್ಯಕ್ತಿ ಅಂತ ಬಸವಣ್ಣನಿಂದ ಕರೆಸ್ಕೊಂಡಂತಹ ಮಹಾನ್ ಶರಣರು ಮಡಿವಾಳ ಮಾಚಿದೇವರು. ಕೇವಲ ಸಮಾಜದಲ್ಲಿರುವ ಅಸಮಾನತೆ ಹೋಗಲಾಡಿಸೋದು ಮಾತ್ರ ಅಲ್ಲ, ದೀನ ದಲಿತರಿಗೆ, ಮಹಿಳೆಯರಿಗೆ, ಶೋಷಣೆಗೆ ಒಳಗಾಗಿದ್ದಂತಹ ವ್ಯಕ್ತಿಗಳಿಗೆ ಸಮಾನತೆಯನ್ನು ಕೊಡಬೇಕು, ಸಮಾಜದಲ್ಲಿ ಅವರು ಗುರುತಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು ಅಂತಹ ಹೋರಾಟ ಮಾಡಿ ತಮ್ಮ ವಚನಗಳ ಮೂಲಕ ಜನರನ್ನು ಬಡಿದೆಬ್ಬಿಸಿದಂತಹ ಮಹಾನ್ ವ್ಯಕ್ತಿ ನಮ್ಮ ಮಡಿವಾಳ ಮಾಚಿದೇವರು. ಸಮಾಜದಲ್ಲಿರುವಂತಹ ಕೊಳೆ ಬಟ್ಟೆಗಳನ್ನ ಶುಭ್ರ ಮಾಡಿ ಅದನ್ನು ಶುದ್ಧ ಮಾಡಿ ಕೊಡುವಂತಹ ಒಂದು ವರ್ಗನ ನಾವು ಮಡಿವಾಳರು ಅಂತ ಕರಿತೀವಿ. ಆದರೆ ಮಡಿವಾಳ ಮಾಚಿದೇವರು ಅಂತರ್ಯದಲ್ಲಿ ಹೇಳ್ತಾರೆ, ನಾನು ಸಮಾಜದ ಕೊಳೆಗಳನ್ನ ಹೋಗ್ಲಾಡಿಸ್ತಾ ಇದ್ದೀನಿ, ಸಮಾಜದ ವ್ಯಕ್ತಿಗಳಲ್ಲಿರುವಂತಹ ಮನಸ್ಸಿನಲ್ಲಿರುವಂತಹ ಅಸಮಾನತೆ ಏನಿದೆ, ಮೂಢನಂಬಿಕೆಗಳಿದೆ ಏನಿದೆ, ಅದನ್ನು ನಾನು ಹೋಗಲಾಡಿಸ್ತಾ ಇದ್ದೀನಿ. ಯಾವ ವೃತ್ತಿ ಮೂಲಕ, ಮಡಿವಾಳ ವೃತ್ತಿ ಮೂಲಕ ನಾನು ಅದನ್ನು ಹೋಗಲಾಡಿಸ್ತಾ ಇದ್ದೀನಿ ಅಂತ ಹೇಳಿ ಒಂದು ಕ್ರಾಂತಿಕಾರಿ ಒಂದು ಇದನ್ನು ಸೃಷ್ಟಿ ಮಾಡಿದಂತಹ ವ್ಯಕ್ತಿ ನಮ್ಮ ಮಡಿವಾಳ ಮಾಚಿದೇವರು. ಸೊ ಇಂದು ಸರ್ಕಾರದ ಆದೇಶದ ಪ್ರಕಾರ ನಾವೆಲ್ಲ ಸೇರಿ ಕೇವಲ ಒಂದು ಕೂತ್ಕೊಂಡು ಜಯಂತಿ ಅಂತ ಹೇಳಿದ್ರೆ ಎಲ್ಲ ಅಧಿಕಾರಿಗಳು ಆಫೀಸಲ್ಲಿ ಕೂತ್ಕೊಂಡು ಪೂಜೆ ಮಾಡಿದ್ರೆ ಮಾತ್ರ ಈ ಜಯಂತಿಗೆ ಒಂದು ಅರ್ಥ ಬರೋದಿಲ್ಲ. ಅವರ ಆಶಯಗಳೇನಿದೆ, ಅವರ ವಚನಗಳಲ್ಲಿ ಏನು ಅರ್ಥಗಳಿದೆ, ಅದನ್ನು ನಮ್ಮ ಜೀವನದಲ್ಲಿ ನಾವು ರೂಢಿಸ್ಕೋಬೇಕಾಗುತ್ತೆ. ಮತ್ತು ನಮ್ಮ ಯುವಜನತೆಗೆ ಅದನ್ನು ನಾವು ತಿಳಿಸ್ಬೇಕಾಗುತ್ತೆ, ಜಾಗೃತಿ ಮೂಡಿಸ್ಬೇಕಾಗುತ್ತೆ. ಏನಕ್ಕೋಸ್ಕರ ಅವರು ಈ ಕ್ರಾಂತಿಕಾರಿ ಇದನ್ನು ಪ್ರಾರಂಭ ಮಾಡಿದ್ರು ಅನ್ನೋದು ಎಲ್ಲ ಜನಗಳಿಗೆ ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ. ಹಾಗಾಗಿಯೇ ಆ ಉದ್ದೇಶ ಇಟ್ಕೊಂಡೇ ನಾವು ಜಯಂತಿಗಳನ್ನ ಪ್ರತಿ ಸರ್ಕಾರದ ಆದೇಶ ಪ್ರಕಾರ ಪ್ರತಿ ಫೆಬ್ರವರಿ 1 ಮಡಿವಾಳ ಮಾಚಿದೇವರ ಜಯಂತಿನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಹಾಜರಿದ್ದೀರಾ, ಎಷ್ಟು ಮಾತಾಡಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ನಾನು ವಂದಿಸ್ತಾ. ಮತ್ತು ವಿಶ್ವದ ಅತ್ಯಂತ ಎತ್ತರದ ಕಟ್ಟಡದ ಮೇಲೆ ಕಿಚ್ಚನ ಕಟೌಟ್, ಬುರ್ಜ್ ಖಲೀಫಾ ಮೇಲೆ ರಾರಾಜಿಸಿದ ಕನ್ನಡದ ಬಾವುಟ.
ಟ್ರೂ ಲೆಜೆಂಡ್ ಇಸ್ ಬ್ಯಾಕ್ ನಮ್ಮ ಗಿಚ್ಚಸದ ಬುರ್ಜ್ ಖಲೀಫಾದಲ್ಲಿ ಕನ್ನಡಿಗರ ದರ್ಬಾರು ನೋಡಿ ಇಲ್ಲಿಂದ ಲೈವ್ ತೋರಿಸ್ತಾ ಇದಾರೆ ಅವ್ರು ಅಲ್ಲೇ ಇದ್ದಾರೆ ಈ ಬಿಲ್ಡಿಂಗ್ ಇಂದ ಡೈರೆಕ್ಟ್ ಎಲ್ಲ ಕನ್ನಡಿಗರು ಸೇರಿದ್ದಾರೆ ಶಿವಮೊಗ್ಗ ಯು ವಾಚ್ ಲೈವ್ ಫಾರ್ ಪಿಕ್ಚರ್ ಕನ್ನಡದ ಅಕ್ಷರ ನಮ್ಮ ಬುರ್ಜ್ ಖಲೀಫಾದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಸ್ಪಟಕಪುರಿ ಮಹಾಸಂಸ್ಥಾನ ಮಠದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಿದ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಸ್ವಸ್ತಿ
ಮಡಿವಾಳ ಮಾಚಿದೇವ ಜಯಂತಿಯನ್ನು ಇದೇ ತಿಂಗಳ ಫೆಬ್ರವರಿ 21ನೇ ಭಾನುವಾರದಂದು ಆಚರಣೆ ಮಾಡಲು ಮಡಿವಾಳ ಜನಾಂಗದ ತಾಲೂಕು ಅಧ್ಯಕ್ಷರಾದ ಬಿಕೆ ಈಶ್ವರ್, ಶ್ರೀ ವೀರಗಂಟೆ ಮಡಿವಾಳ ಮಾಚಿದೇವ ಅಧ್ಯಕ್ಷರಾದ ಎಸ್ಎನ್ ಮಹೇಶ್ ಕುಮಾರ್, ಕಾರ್ಯದರ್ಶಿ ನಟರಾಜ್ ಮತ್ತು ಸದಸ್ಯರು ಜನಾಂಗದವರು ಸೇರಿ ಪೂರ್ವಭಾವಿ ಸಭೆಯನ್ನು ನಡೆಸಿ ತೀರ್ಮಾನಿಸಲಾಯಿತು. ಶಿರಾ ತಾಲೂಕಿನ ಸಮಸ್ತ ಮಡಿವಾಳ ಕುಲಬಾಂಧವರಿಗೆ ಮಾಚಿದೇವ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ಶಿರಾ ತಾಲೂಕು ಕಚೇರಿಯಲ್ಲಿ ಸರಳವಾಗಿ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಇದೇ ರೀತಿಯಾಗಿ ನಮ್ಮ ದೇವಸ್ಥಾನದ 7ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಮಾಚಿದೇವ ಜಯಂತಿಯನ್ನು ದಿನಾಂಕ 21/2/2021 ಭಾನುವಾರ ಬೆಳಗ್ಗೆ 10:30ಕ್ಕೆ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗದ ನಂತರ ಸರಳವಾಗಿ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಆದ್ದರಿಂದ ಶಿರಾ ತಾಲೂಕಿನ ಎಲ್ಲ ಸಮಸ್ತ ಮಡಿವಾಳ ಕುಲ ಬಾಂಧವರು ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಹಾಜರಿರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸಮಸ್ತ ಕುಲ ಬಾಂಧವರಿಗೆ ಮಡಿವಾಳ ಮಾಚಿದೇವ ಜಯಂತಿ ಶುಭಾಶಯಗಳು, ಜಯಂತಿಯ ಶುಭಾಶಯಗಳು. ಇವತ್ತು ಮಡಿವಾಳ ಮಾಚಿದೇವ ಜಯಂತಿಯನ್ನು ಅದ್ದೂರಿಯಾಗಿ ಕರ್ನಾಟಕ ರಾಜ್ಯದಂತ ಆಚರಿಸಲಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಶಿರಾ ತಾಲೂಕಿನಲ್ಲಿ ಒಂದು ವಿಶೇಷ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ತಾರೀಕು ಫೆಬ್ರವರಿ 21ನೇ ತಾರೀಕಂದು ಎಲ್ಲ ಒಂದು ಕಾರ್ಯಕ್ರಮ, ಒಂದು ದೇವಸ್ಥಾನದಲ್ಲಿ ಒಂದು ಅಭಿಷೇಕ ಎಲ್ಲ ಪೂಜಾ ಕಾರ್ಯಕ್ರಮದೊಂದಿಗೆ ಒಂದು ವೇದಿಕೆ ಮಾಡಿ
ಅದೇ ಅದರಂತೆ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು, ಗ್ರಾಮೀಣ ಗ್ರಾಮ ಪಂಚಾಯತಿಯಲ್ಲಿ ವಿಜೇತರಾದಂಥ ಸಮುದಾಯದವರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತೀವಿ. ಅದರಿಂದ ತಪ್ಪದೇ ಸಿರಾ ತಾಲೂಕಿನ ಎಲ್ಲ ಮಡಿವಾಳ ಕುಲಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಬೇಕು ಮತ್ತು ತಮ್ಮ ತಮ್ಮ ಒಂದು ಸೇವೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಶ್ರೀ ವೀರಗಂಟೆ ಮಡಿವಾಳ ಮಾಚಿದೇವ, ಇವತ್ತು ದಿನಾಂಕ 1-2 ಫೆಬ್ರವರಿ 2021 ಇಸ್ವಿಯಿಂದ ಈ ದಿನ ಮಡಿವಾಳ ಜಯಂತಿ ಉತ್ಸವವನ್ನು ತಾಲೂಕು ಆಡಳಿತ ಮತ್ತು ಸರ್ಕಾರದಿಂದ ಅದ್ಧೂರಿಯಾಗಿ ಮಾಡಿರುತ್ತಾರೆ. ಈ ಜಯಂತ್ಯುತ್ಸವವನ್ನು ನಮ್ಮ ಮತ್ತು ನಮ್ಮ ದೇವಸ್ಥಾನದ ವಾರ್ಷಿಕೋತ್ಸವವನ್ನು ದಿನಾಂಕ 21-2-21 ಇದರಂದು ಭಾನುವಾರದಂದು ಹಮ್ಮಿಕೊಳ್ಳಲಾಗಿದೆ, ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಕುಲ ಬಂದವರು, ನಮ್ಮ ತಾಲೂಕಿನ ಜನ ಪ್ರಗತಿಪರರು ಎಲ್ಲರೂ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸುತ್ತೇವೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.